ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ನಾನು ಇದೇ ಬಡಾವಣೆಯ ನಿವಾಸಿ. ನಾನು ಬೆಳಗ್ಗೆ ಇದೇ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ನನಗೆ ಬಹಳ ನೋವಾಗಿದ್ದು, ಇದು ಕರ್ನಾಟಕನ ಅಥವಾ ಇದು ಬೇರೆ ರಾಜ್ಯನ ಅಥವಾ ಅಮೆರಿಕನ ಇಂಗ್ಲೆಂಡ ಅನ್ನೋ ಒಂದು ಸಣ್ಣ ನೋವು ನನಗೆ ಕಾಣ್ತಾ ಇದೆ. ಇವತ್ತು ಈ ಒಂದು ಎಸ್ ಬಿ ಐ ಏನು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀರ, ಇವತ್ತು ಇಡೀ ದೇಶದಲ್ಲಿ ಭಾಷೆಗೆ ಅವಮಾನ ಆಗ್ತಾ ಇರ್ತಕ್ಕಂತ ಏಕೈಕ ನಾಡು ನಮ್ಮ ಭಾರತ, ಸಾರಿ ಕರ್ನಾಟಕ. ಹಿಂದಿ ಬೋರ್ಡ್ ಹಾಕಕ್ಕಾಗತ್ತೆ, ಇಂಗ್ಲಿಷ್ ಬೋರ್ಡ್ ಹಾಕಕ್ಕಾಗತ್ತೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿ ಒಂದು ಕನ್ನಡ ಬೋರ್ಡ್ ಅನ್ನು ಹಾಕಕ್ಕಾಗಲಿಲ್ಲ ಅಂತಂದ್ರೆ ಇನ್ ಯಾವ ಸಿನಿಮೆ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಸಾವಿರಾರು ಕನ್ನಡಿಗರು ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ ಮನ್ಸಿಲ್ವ ಯಾವತ್ತು ಇದನ್ನು ಕೇಳ್ಬೇಕು ಅಂತ ಸ್ನೇಹಿತರೆ? ನಿಮ್ ಮನ್ಸಿಲ್ವ ನಿಮಗೆ ಆ ಒಂದು ಅಭಿಮಾನ ಕೆಚ್ಚು ಕನ್ನಡ ತನ್ನ ಇಲ್ವ ಇಲ್ವ? ಅದು ಇಲ್ವ? ನೀವೇ ಹೇಳಿ ಸರ್. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ನಮ್ಮ ನಿಮ್ಮ ಕಾರ್ಯಕ್ರಮಕ್ಕೆ ಬೆಲೆ ಇದೆ. ನಾನು ಬೆಳಗ್ಗೆ ನೋಡ್ತಾ ಇದ್ದೇನೆ ಇಲ್ಲಿ ಸಾಕಷ್ಟು ಜನ. ಎಷ್ಟು ಜನ ಕನ್ನಡಿಗರಿದ್ದೀರ ಸ್ನೇಹಿತರೆ? ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ನಾನು, ದಯವಿಟ್ಟು ಕೈ ಎತ್ತಿ. ಇಷ್ಟು ಜನ ಕನ್ನಡಿಗರು ಇಲ್ಲಿ ಕುಳಿತಿದ್ದೀರಾ, ನೀವು ಬೆಳಗ್ಗೆ ಇಂಗ್ಲಿಷ್ ಹಿಂದಿ ಇವೆಲ್ಲ ಮಾತಾಡಕ್ಕೆ ಕೂತ್ಕೊಂಡ್ರೆ ಕನ್ನಡಿಗರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಸವಲತ್ತು ಆದ್ರೆ ಏನು? ನೀವು ಮಾಡ್ತಾ ಇರೋ ಕೆಲಸ ಈ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಎಷ್ಟು ಅಂತ ನಾವು ಕೂತ್ಕೊಳ್ಳೋದು. ಪದೇ ಪದೇ ಅವಮಾನ 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 ಕನ್ನಡಿಗರಿಗೆ. ಅದಕ್ಕೆ ಹೊರಗಡೆ ಬಂದು ಇವತ್ತು ಆಫರ್ ಮಾಡಿ ಬೈಕ್ನ. ಇವತ್ತು ಹೊರಗಿನಿಂದ ಬಂದಿರತಕ್ಕಂಥವ್ರು ಇವತ್ತು ಕನ್ನಡಿಗರ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಒಬ್ಬ ಕನ್ನಡಿಗ ತಮಿಳರ ಜೊತೆ ತಮಿಳ್ ಮಾತಾಡ್ತಾರೆ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡ್ತಾರೆ, ಮರಾಠಿಯವ್ರ ಜೊತೆ ಮರಾಠಿ ಮಾತಾಡ್ತಾರೆ, ತೆಲುಗಿನ ಜೊತೆ ತೆಲುಗು ಮಾತಾಡ್ತಾರೆ, ಆದ್ರೆ ಕನ್ನಡಿಗ ಕನ್ನಡಿಗ ಜೊತೆ ಇಂಗ್ಲಿಷ್ ಮಾತಾಡ್ತಾರೆ. ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ. ಇದು ಇದು ಬೇಕಾಯ್ತು ಸರ್, ನನಗೆ ಅವಮಾನ ಆಗಿದೆ. ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತೀನಿ, ಆದ್ರೆ ನನ್ನ ಕನ್ನಡಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ನಿಮ್ಮ ಕಾರ್ಯಕ್ರಮ ಈ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಇದನ್ನ ಗೊತ್ತಿಲ್ಲ ಸರ್, ಹೇಳಿ ಹೇಳಿ. ನಾನು ಹೇಳ್ತೀನಿ, ಇಲ್ಲ ಇಲ್ಲ ನನಗೆ ಸ್ಪಷ್ಟ ಬೇಕು ಸರ್, ಇಲ್ಲ ನನಗೆ ಸ್ಪಷ್ಟ ಬೇಕು. ನನ್ನ ಭಾಷೆಗೆ ಅವಮಾನ ಆಗ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಸ್ಥಳದಲ್ಲಿ ನನಗೆ ಅವಮಾನ ಆಗ್ತಾ ಇದೆ. ನನಗೆ ನೋವಾಗ್ತಾ ಇದೆ ಸರ್, ನನಗೆ ನೋವಾಗ್ತಾ ಇದೆ. ಸ್ನೇಹಿತರೆ ಹೊರಗಡೆ ನೋಡಿ, ಹೊರಗಡೆ ಬೋರ್ಡ್ಗಳು ನೋಡಿ, ಒಂದಾದ್ರೂ ಒಂದು ಕನ್ನಡ ಪದ ಆಯ್ತು. ಹೊರಗಡೆ ನೀವೆಲ್ಲರೂ ಸ್ವಾಗತ ಕೋರ್ಬೇಕು ಅಂತ ಬೋರ್ಡ್ ಹಾಕಿದ್ದೀರಾ, ಆ ಬೋರ್ಡ್ ಅಲ್ಲಿ ಒಂದು ಕನ್ನಡ ಪದ ಬೇಡವಾ? ಒಂದು ಕನ್ನಡ ಪದ ಬೇಡವಾ? ನನ್ನ ನೋವು ಸರ್, ನನ್ನ ನೋವಿದು. ನೀವು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ. ನನ್ನ ಭಾಷೆಗೆ ಅವಮಾನ ಆಗ್ಬೇಕಾದ್ರೆ ಈ ನಾಡು ಹುಟ್ಟಿರ್ತಕ್ಕಂತ ನಾನು, ನನಗೆ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲಿದೆ. ಮಾತಾಡಿ ದಯವಿಟ್ಟು, ನನಗೆ ಸ್ಪಷ್ಟ ಕೊಡಿ ಸರ್. ನಾವು ನನಗೆ ಸ್ಪಷ್ಟ ಕೊಡಿ, ಒಂದು ನಿಮಿಷ ನನಗೆ ಸ್ಪಷ್ಟ ಕೊಡಿ. ಅಷ್ಟೇ ಸರ್, ಈ ಕಾರ್ಯಕ್ರಮದಾಗ ನನಗೆ ನನ್ನ ಭಾಷೆಗೆ ಅವಮಾನ ಆದ ಜಾಗದಲ್ಲಿ, ಈ ಭಾಷೆಗೆ ಅವಮಾನ ಆಗ್ತಾ ಇರ್ತಕ್ಕಂಥ ಜಾಗದಲ್ಲಿ ನಾನು ಸಹಿಸ್ಕೊಂಡಿರೋಕ್ಕಾಗುತ್ತಾ? ಶಿವರು ಅವರು ಹಾಡು ಹೇಳ್ತಾ ಇದಾರೆ, ಮಕ್ಕಳು ಎಲ್ಲ ಕನ್ನಡ ಹಾಡುಗಳನ್ನ ಹೇಳ್ತಾ ಇದಾರೆ. ದಯವಿಟ್ಟು 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 ಕರ್ನಾಟಕ ನಾವು ಇಸ್ರೋ ಬಡಾವಣೆ ನಿವಾಸಿಗಳು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಅವತ್ತಿನ ದಿವಸ ಪೂರ್ತಿ ಕನ್ನಡ ರಾಜ್ಯೋತ್ಸವ ದಿವಸ ಯಾರು ಕನ್ನಡ ರಾಜ್ಯೋತ್ಸವ ದಿನ ಬಂದವನು ಬರೀ ನವೆಂಬರ್ ಕನ್ನಡಿಗ, ಕನ್ನಡ ರಾಜ್ಯೋತ್ಸವ ಬಿಟ್ಟು ಬರೋನು 365 ದಿನ ಕನ್ನಡಿಗ. ಅದು ಗಮನದಲ್ಲಿ.